ನಾನು ನಿರ್ಮಲಾ ಬ್ಯಾಂಗ್ಳೂರಿಂದ. ಓರಿಫ್ಲೇಮಲ್ಲಿ ನವೆಂಬರ್ ಮಂತಲ್ಲಿ ಹೊಸ ಪ್ರಾಡಕ್ಟ್ಸ್ ಏನು ಲಾಂಚ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಇಷ್ಟಪಡ್ತೀನಿ. ನವೆಂಬರ್ ಈ ವರ್ಷದಿಂದ ನಮ್ಮದು ನ್ಯೂ ಅಂಬಾಸಿಡರ್ ಆಗಿ ಕಲ್ಕಿ ಕೋಚಿನ್ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಸೊ ಪ್ರತಿ ತಿಂಗಳು ನಮ್ಮದು ಓರಿಫ್ಲೇಮ್ದ ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇರುತ್ತೆ. ಅದೇ ರೀತಿ ನವೆಂಬರ್ ಮಂತಲ್ಲಿ ಯಾವ ಪ್ರಾಡಕ್ಟ್ಸ್ಗಳು ಹೊಸದಾಗಿ ಲಾಂಚ್ ಆಗಿದೆ ಅಂತ ನಿಮ್ಮ ಹತ್ರ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ನವೆಂಬರಲ್ಲಿ ದೀಪಾವಳಿ ಆಫರ್ ಆ ರೀತಿ ಇರೋದ್ರಿಂದ ಇದೇ ಬ್ಯಾಗ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ವೆರಿ ಕ್ಯೂಟ್ ಆ್ಯಂಡ್ ಪ್ರಿಟಿ ಆಗಿದೆ. ಇದು ನೀವು ಪಾರ್ಟಿವೇರ್ಗೂ ತೊಗೊಂಡೋಗ್ಬೋದು, ಈವನ್ ಸೆಲ್ಲರ್ಸ್ಗೆ ಗಿಫ್ಟಾಗಿ ಕೊಡ್ಬೋದು. ಸೆಲ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಬೀಚ್ ಕಲರಲ್ಲಿ ಇದು ಇದೆ. ಇನ್ಸೈಡು ನಿಮಗೆ ಲೆಮನ್ ಕಲರಲ್ಲಿ ಇದು ಸ್ಯಾಟಿನ್ ಫಿನಿಷಿಂಗ್ ಕೊಡ್ತಾ ಇದೆ. ಸೊ ಇದು ನಿಮಗೆ ಡ್ರೆಸ್ಅಪ್ ಆದಾಗ ಹ್ಯಾಂಡಿಯಾಗಿರುತ್ತೆ, ತುಂಬ ಕ್ಯೂಟಾಗಿ ಕಾಣುತ್ತೆ ನೀವು ಡ್ರೆಸ್ಅಪ್ ಆದಾಗ. ಸೊ ಪಾರ್ಟಿವೇರ್ಗೆ ತುಂಬ ಚೆನ್ನಾಗಿದೆ. ಅದೇ ರೀತಿ ಸ್ಕಿನ್ ಕೇರ್ ಪ್ರಾಡಕ್ಟ್ಗೆ ಹೋದಾಗ ನಮ್ಮದು ಈವನ್ ಔಟ್ ಪ್ರಾಡಕ್ಟ್ಸು ಮೊದಲಿನಿಂದಲೂ ತುಂಬ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು. ಸೊ ಈವನ್ ಔಟು ನಮ್ಮದು ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ಗೆ ಟಾರ್ಗೆಟ್ ಮಾಡ್ತೀವಿ, ಮತ್ತು ಡಾರ್ಕ್ ಸ್ಪಾಟ್ಸು, ಅನ್ಇವನ್ ಸ್ಕಿನ್ನು. ಇದು ನಮಗೆ ಈವನ್ ಔಟ್ ತುಂಬ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದೆ. ಅದೇ ರೀತಿ ಹೊಸ ಪ್ಯಾಕೇಜಲ್ಲಿ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಈವನ್ ಔಟಲ್ಲಿ ಕ್ಲೆನ್ಸರು ಟೋನರು. ಸೊ ನೀವು ಕ್ಲೆನ್ಸರ್ನ ಫಾರ್ಮ್ ಟೈಪಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಇಂಪ್ಯೂರಿಟೀಸು, ಡೆಡ್ ಸ್ಕಿನ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಯಾವಾಗ ನೀವು ಕ್ಲೆನ್ಸರ್ನ ಯೂಸ್ ಮಾಡ್ತೀರಾ ನಿಮಗೆ ಸ್ಕಿನ್ ಕೂಡ ಗ್ಲೋನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೆನ್ಸರ್ ಆದಮೇಲೆ ನೀವು ಟೋನರ್ ಯೂಸ್ ಮಾಡೋದ್ರಿಂದ ಕ್ಲೆನ್ಸರ್ ಆಗದೇ ಇರೋದು ಕಾಣಿಸ್ದೇ ಇರೋವಂಥ ಇಂಪ್ಯೂರಿಟೀಸು, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಟೋನರಿಂದ ರಿಮೂವ್ ಆಗುತ್ತೆ. ಅದಾದಮೇಲೆ ಎಸ್ಪೆಷಲಿ ಐ ಕ್ರೀಮ್ ಫಾರ್ ಡಾರ್ಕ್ ಸರ್ಕಲ್ಸ್, ಪಫಿನೆಸ್, ಮತ್ತು ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಐ ಕವರೇಜ್ ಬಿಕಾಸ್ ಆಫ್ ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ನಿಮಗೆ ಐ ಕ್ರೀಮ್ ಯೂಸ್ ಮಾಡಿದ್ರೆ ಐ ಏರಿಯಾ ನಿಮಗೆ ಡೆಲಿಕೇಟ್ ಇರೋದ್ರಿಂದ ಐ ಏರಿಯಾ ಚೆನ್ನಾಗಿ ಕವರ್ ಆಗುತ್ತೆ. ಸೊ ಐ ಕ್ರೀಮ್ ಆದಮೇಲೆ ಸಿರಮು. ಸಿರಮು ನಮ್ಮ ಸ್ಕಿನ್ಗೆ ಬೂಸ್ಟಿಂಗ್ ಕೊಡುತ್ತೆ. ಸೊ ಸಿರಮ್ ಯೂಸ್ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ನ ಪ್ಯಾನಿಟ್ರೇಟ್ ಮಾಡುತ್ತೆ. ಸೊ ಸಿರಮ್ ಯೂಸ್ ಮಾಡಾದಮೇಲೆ ನೀವು ಈವನ್ ಔಟ್ ಡೇ ಕ್ರೀಮ್ನ ಯೂಸ್ ಮಾಡ್ಬೋದು. ಡೇ ಕ್ರೀಮಲ್ಲಿ ನಿಮಗೆ ಸನ್ ಪ್ರೊಟೆಕ್ಷನ್ ಕೊಡೋದ್ರಿಂದ ನೀವು ಹೊರಗಡೆ ಬಿಸಿಲಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇದರಲ್ಲಿ ಸನ್ ಪ್ರೊಟೆಕ್ಷನ್ 20 ಇದೆ. ಎವ್ರಿಡೇ ನೀವು ಸ್ಕಿನ್ ಕೇರ್ ರೂಟೀನ್ನ ಸನ್ ಈವನ್ ಔಟಿಂದ ಸ್ಟಾರ್ಟ್ ಮಾಡ್ಕೋಬೋದು. ಅದಾದಮೇಲೆ ನೈಟ್ ಕ್ರೀಮ್. ಆ್ಯಸ್ ಯೂಶ್ವಲ್ ಡೈಲಿ ರೂಟೀನಲ್ಲಿ ಈವ್ನಿಂಗು ನಾವು ಫ್ರೆಶಪ್ ಆಗೋ ಟೈಮಲ್ಲಿ ಕ್ಲೆನ್ಸರ್, ಟೋನರ್, ಐ ಕ್ರೀಮ್, ಸಿರಮ್, ದೆನ್ ನೈಟ್ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನೈಟು ಕೂಡ ನಿಮ್ಮ ಸ್ಕಿನ್ನು ಕನ್ಸರ್ನ್ ಆಗಿ ಚೆನ್ನಾಗಿ ಬ್ರೈಟ್ ಆಗುತ್ತೆ. ಸೊ ಇದು ಹೊಸದಾಗಿ ನಮ್ಮದು 50th ಆ್ಯನಿವರ್ಸರಿ ಇರೋದ್ರಿಂದ ಗೋಲ್ಡನ್ ಎಡಿಷನ್ ಅಂತ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ವೆರಿ ಕ್ಯೂಟ್ ಆ್ಯಂಡ್ ಪ್ರಿಟಿ ಹ್ಯಾಂಡ್ ಕ್ರೀಮ್. ನಿಮ್ಮ ಹ್ಯಾಂಡು ನಾಟ್ ಓನ್ಲಿ ಫಾರ್ ಫೇಸ್, ಹ್ಯಾಂಡ್ಸು ಕೂಡ ನಿಮಗೆ ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ. ಸೊ ಇಟ್ಸ್ ಅ ವೆರಿ ಅಟ್ರಾಕ್ಟಿವ್ ಪ್ರಾಡಕ್ಟ್ಸ್. ಡೋಂಟ್ ಮಿಸ್ ಟು ಪರ್ಚೇಸ್ ದಿಸ್ ಪ್ರಾಡಕ್ಟ್. ಅದೇ ರೀತಿ ನಮ್ಮದು ನ್ಯಾಚುರಲ್ ಶ್ಯಾಂಪು, ಕಲರ್ಡ್ ಹೇರ್ ಅಡ್ಗೆ ಶ್ಯಾಂಪೂನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ವೆರಿ ವಂಡರ್ಫುಲ್ ಪ್ರಾಡಕ್ಟ್. ರೋಸಿಪ್ ಅಂಡ್ ಲಿನ್ಸೆಡ್ ಆಯಿಲಿಂದ ಈ ಶ್ಯಾಂಪೂನ ತಯಾರಿ ಮಾಡಿದ್ದಾರೆ. ಸೊ ಈ ಶ್ಯಾಂಪು ಯೂಸ್ ಮಾಡಿರೋದ್ರಿಂದ ನಿಮಗೆ ಕಲರ್ ಪ್ರೊಟೆಕ್ಷನ್ ಕೂಡ ಚೆನ್ನಾಗಾಗತ್ತೆ, ಆಲ್ವೇಸ್ ಶೈನಿಂಗ್ ಇರುತ್ತೆ, ಕಾನ್ಸಂಟ್ರೇಟ್ ಕೂಡ ಚೆನ್ನಾಗೇ ಆಗುತ್ತೆ. ಅದೇ ರೀತಿ ನೀವು ಶ್ಯಾಂಪು ಯೂಸ್ ಮಾಡಿದ್ಮೇಲೆ, ನೀವು ಕಂಡೀಷನರ್ನ ಯೂಸ್ ಮಾಡಿದ್ಮೇಲೆ ನಿಮಗೆ ಡಲ್ ಹೇರ್ ಫಿನಿಶ್ ಇರೋದಿಲ್ಲ, ಫಿನಿಷಿಂಗ್ ಚೆನ್ನಾಗಿ ಕೊಡುತ್ತೆ. ಫುಲ್ ಡೇ ನಿಮ್ಮದು ಹೇರ್ ಬ್ರೈಟ್ ಆ್ಯಂಡ್ ಲೈಟ್ ವೆಯ್ಟಲ್ಲಿ ಇರುತ್ತೆ. ಸೊ ಆಲ್ವೇಸ್ ಯೂಸ್ ಕಂಡೀಷನರ್ ಆಫ್ಟರ್ ಶ್ಯಾಂಪೂ ದ ಹೇರ್. ಸೊ ಅದೇ ರೀತಿ ನಮ್ಮದು ಎಣ್ಣೆ ಥರ ನೆಟ್ಟಲ್ ಆ್ಯಂಡ್ ಲೆಮನ್. ಸೊ ಇದನ್ನು ನಾವು ಎಸ್ಪೆಷಲಿ ಆಯಿಲಿ ಹೇರ್ ಇರೋರಿಗೆ ರೆಕಮೆಂಡ್ ಮಾಡ್ತೀವಿ. ಯಾಕೆ ಅಂದರೆ ಅವ್ರು ಎಷ್ಟೇ ವಾಶ್ ಮಾಡಿದ್ರೂ ಕೂದಲು ಎಣ್ಣೆ ಎಣ್ಣೆ ಜಿಡ್ಡು ಜಿಡ್ಡು ಥರ ಇರುತ್ತೆ. ಸೊ ನಾವು ಓರಿಫ್ಲೇಮ್ ಲವ್ ನೇಚರಿಂದ ಇಂಟ್ರೊಡ್ಯೂಸ್ ಆಗಿರೋದು ನೆಟಲ್ ಆ್ಯಂಡ್ ಲೆಮನ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಫ್ರೆಶ್ ಲುಕ್ಕು ನಿಮಗೆ ಕಾಣುತ್ತೆ. ಈವನ್ ಹೊರಗಡೆ ಹೋದಾಗ ನಿಮಗೆ ಡಸ್ಟಿಂಗ್ ಆದರೂ ಕೂಡ ಇದು ನಿಮಗೆ ಆಯಿಲಿ ಆಯಿಲಿ ಥರ ಇರೋದಿಲ್ಲ. ಇದು ನಿಮಗೆ ನೆಟಲ್ ಆ್ಯಂಡ್ ಲೆಮನ್ ಇರೋ ಇನ್ಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮಗೆ ಗ್ರೀಸಿ ಏರು ಅಟ್ರಾಕ್ಟಿವ್ ಏರಾಗಿ ಲುಕ್ ಕೊಡುತ್ತೆ. ಸೊ ಅದೇ ರೀತಿ 2-in-1 ಫಾರ್ ಆಲ್ ಹೇರ್ ಟೈಪ್ಸ್. ಸೊ ಈ ಶ್ಯಾಂಪೂನ ನಾವು ಎಲ್ಲ ಹೇರ್ ಟೈಪ್ ಅವ್ರಿಗೂ ರೆಕಮೆಂಡ್ ಮಾಡ್ಬೋದು. ನಾಟ್ ಓನ್ಲಿ ಆಯಿಲ್ ಹೇರ್, ನಾಟ್ ಓನ್ಲಿ ರೆಗ್ಯುಲರ್ ಹೇರ್ ಹೇರ್. ಸೊ ಆಲ್ ಹೇರ್ ಟೈಪ್ಸ್ ವಿ ಕ್ಯಾನ್ ಯೂಸ್ ದಿಸ್ 2-in-1 ಶ್ಯಾಂಪೂ. ಸೊ ಅದೇ ಥರ ನಮ್ಮದು ಹೊಸದಾಗಿ ಆಲ್ರೆಡಿ ಇಟ್ಸ್ ಅ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್, ಸ್ವೀಡಿಶ್ ಸ್ಪಾ ನರಿಷಿಂಗ್ ಬಾಡಿ ಪಾಲಿಶ್. ಸೊ ನಾವು ಫೇಸ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬಾರ್ದು, ಬಾಡಿಗೂ ಕೂಡ ನಾವು ಫೇಸ್ ಅಷ್ಟೇ ನಾವು ಪ್ರಿಫ್ರೆನ್ಸ್ನ ಕೊಡಬೇಕು. ಸೊ ಬಾಡಿಗೆ ನಾವು ಎಷ್ಟು ಪ್ರಿಫ್ರೆನ್ಸ್ನ ಕೊಡ್ತೀವಿ ನಾವು ಫೇಸ್ ಅಷ್ಟೇ ನಾವು ಗ್ಲೋ ಆಗಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಸ್ವೀಡಿಶ್ ಸ್ಪಾನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಮುಖದಷ್ಟೇ ಪಾಲಿಷಿಂಗ್ ಆಗಿ ಶೈನಿಂಗ್ ಆಗಿ ಕಾಣುತ್ತೆ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಟು ಬೈ ದ ಸ್ವೀಡಿಶ್ ಸ್ಪಾ ಬಾಡಿ ಪಾಲಿಶ್ ಪ್ರಾಡಕ್ಟ್ ಇನ್ ನವೆಂಬರ್ ಮಂತ್.
ಮತ್ತೆ ನಾವು ಕ್ಲೆನ್ಸ್ ಮಾಡ್ತೀವಿ ಎವ್ರಿ ಡೇ. ನಾವು ಕ್ಲೆನ್ಸ್ ಮಾಡೋದ್ರಿಂದ ಕೈಯಲ್ಲಿ ಕೆಲವ್ರಿಗೆ ಕ್ಲೀನ್ ಆಗಿ ಬರೋದಿಲ್ಲ, ಕೈಯಲ್ಲಿ ಇಂಪ್ಯೂರಿಟೀಸ್ ಹೋಗಲ್ಲ ಅಂತ ಇರುತ್ತೆ. ಸೊ ಅದೇ ರೀತಿ ನಮಗೆ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ನವೆಂಬರಲ್ಲಿ. ಸೊ ಕೈಯಿಂದ ನಾವು ಕ್ಲೆನ್ಸ್ ಮಾಡೋ ಬದಲು ಈ ಬ್ರಷಿಂದ ಮಾಡೋದ್ರಿಂದ ಬೆಟರ್ ರಿಸಲ್ಟು ನಮಗೆ ಇನ್ನೂ ಚೆನ್ನಾಗಿ ಸಿಗತ್ತೆ. ಗ್ಲೋನೆಸ್ ಬರುತ್ತೆ, ಸ್ಕಿನ್ನು ಶೈನಿಂಗ್ ಆಗಿ ಕಾಣುತ್ತೆ, ಮತ್ತು ಎಸ್ಪೆಷಲಿ ನೋಸು ಟಿ ಝೋನಲ್ಲಿ ನಮಗೆ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಕಾಣಲ್ಲ. ಅನ್ವಿಸಿಬಲ್ ಆಗಿರೋದು ಡಸ್ಟ್ನ ನಾವು ಇದರಲ್ಲಿ ಮಸಾಜ್ ಆಗಿ ಮಾಡಿ ನಾವು ಇದರಲ್ಲಿ ಬ್ಲ್ಯಾಕೆಟ್ಸ್ ವೈಟೆಡ್ಸ್ನ ರಿಮೂವ್ ಮಾಡ್ಬೋದು. ಸೊ ಮನೆಯಲ್ಲೇ ನಾವು ಕಂಪ್ಲೀಟ್ ಸ್ಕಿನ್ ಕೇರ್ನ ನಾವು ಮನೆಯಲ್ಲೇ ತೊಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.